ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲನ್ನು ನೆಟ್ಟಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಿ ಭಾರತ ಅಗ್ರಸ್ಥಾನಕ್ಕೇರಿದೆ ಅಂತ ವಿಶ್ವಸಂಸ್ಥೆ ವರದಿ ಮಾಡಿದೆ. ಭಾರತದ ಜನಸಂಖ್ಯೆ ಈಗ 142.86 ಕೋಟಿಯಾಗಿದ್ದು ಚೀನಾದ ಜನಸಂಖ್ಯೆ 142.57 ಕೋಟಿ. 1960ರ ಬಳಿಕ ಇದೇ ಮೊದಲ ಬಾರಿಗೆ ಚೀನಾದಲ್ಲಿ ಕಳೆದ ವರ್ಷ ಭಾರೀ ಪ್ರಮಾಣದಲ್ಲಿ ಜನಸಂಖ್ಯೆ ಕುಸಿತವಾಗಿತ್ತು. ಹೀಗಾಗಿ ಜನಸಂಖ್ಯೆಯಲ್ಲಿ ಚೀನಾ ನಂಬರ್ 2 ಸ್ಥಾನಕ್ಕೆ ಕುಸಿದಿದೆ. ಹಾಗಿದ್ರೆ ಭಾರತದ ಜನಸಂಖ್ಯೆಯಲ್ಲಿ ಯಾವ ವಯಸ್ಸಿನವರ ಸಂಖ್ಯೆ ಎಷ್ಟಿದೆ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಅಂಕಿ ಅಂಶಗಳನ್ನು ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಜನಸಂಖ್ಯೆಯಲ್ಲಿ ಈಗ ನಾವೇ ನಂಬರ್ 1, ಇದು ಹೆಮ್ಮೆ ಪಡುವಂಥ ವಿಚಾರನೂ ಹೌದು. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾಗ ಡೆಮೊಗ್ರಾಫಿಕ್ ಡಿವಿಡೆಂಟ್ ಅನ್ನುವಂತಹ ನಿಟ್ಟಿನಲ್ಲಿ ನೋಡಿದಾಗ ಬಹಳ ಮುಖ್ಯವಾದಂತಹ ಒಂದು ಅಂಶವೂ ಕೂಡ ಹೌದು. 18 ವರ್ಷದೊಳಗಿನವರ ಸಂಖ್ಯೆ ಶೇಕಡ 25%, ನಮ್ಮ ದೇಶದಲ್ಲಿ 10 ರಿಂದ 19 ವರ್ಷದೊಳಗಿನವರ ಸಂಖ್ಯೆ ಶೇಕಡ 18%, 10 ರಿಂದ 24 ವರ್ಷದ ಒಳಗಿನವರ ಸಂಖ್ಯೆ ಶೇಕಡ 26%, 15 ರಿಂದ 64 ವರ್ಷದೊಳಗಿನವರ ಸಂಖ್ಯೆ ಶೇಕಡ 68, 65 ವರ್ಷಕ್ಕಿಂತ ಮೇಲ್ಪಟ್ಟವರ ಸಂಖ್ಯೆ ಶೇಕಡ 7. ಭಾರತದ ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಿರುವಂಥದ್ದು ಈ ಒಂದು ಅಂಕಿಅಂಶದಿಂದ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಪ್ಲಸ್ ಪಾಯಿಂಟ್ ಅಂತವೂ ಕೂಡ ವಿಶ್ಲೇಷಣೆ ಮಾಡಲಾಗುತ್ತೆ. ಆದರೆ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಉದ್ಯೋಗದ ಸವಾಲು ಕೂಡ ದೊಡ್ಡದಾಗ್ತಾನೆ ಇರುತ್ತೆ. ನಿರುದ್ಯೋಗದ ಸಮಸ್ಯೆಯೂ ಕೂಡ ಹೆಚ್ಚುತ್ತಾ ಇದೆ. ದೇಶದ ಯುವ ಜನಾಂಗದ ಮೇಲೆ ಇದು ಪರಿಣಾಮವನ್ನು ಬೀರ್ತಾ ಇದೆ. ಹೀಗಾಗಿ ಯುವಕರಿಗೆ ಉದ್ಯೋಗ ಕಲ್ಪಿಸೋದಕ್ಕೆ ಸರ್ಕಾರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲೇಬೇಕಾದಂಥ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗ್ತಾ ಇದೆ.